ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಅಕ್ಷರ ಅಕಾಡೆಮಿಯ ಅಕ್ಷರ ಮೇಲ್ ಬಾಕ್ಸ್ ಎಂಬ ಎರಡನೇ ಸಂಚಿಕೆಗೆ ಸ್ವಾಗತ. ಈ ರೀತಿಯ ವೀಡಿಯೋ ಮಾಡುವ ಉದ್ದೇಶ ಅಂದರೆ ನಮ್ಮ ಮತ್ತು ನಿಮ್ಮ ನಡುವಿನ ಬಾಂಧವ್ಯ ಕೇವಲ ವೀಡಿಯೋ ಅಪ್ಲೋಡ್ ಮಾಡೋದ್ರಲ್ಲಾಗಲಿ ಅಥವಾ ಅದನ್ನು ನೋಡೋದ್ರಲ್ಲಾಗಲಿ ಮುಗಿಬಾರ್ದು. ಅದೊಂದು ರಿಲೇಷನ್ಶಿಪ್ಪಾಗಿ ಕನ್ವರ್ಟ್ ಆಗಬೇಕು. ಅಂದರೆ ನಮ್ಮ ಅಕ್ಷರ ಅಕಾಡೆಮಿ ಎಂಬುದು ಒಂದು ಸುಂದರವಾದ ಕುಟುಂಬದ ರೀತಿ ಇರಬೇಕು ಎಂಬುದು ನಮ್ಮ ಬಯಕೆ. ಸೊ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮ್ಮ ಮೈಂಡ್ನಲ್ಲಿರುವ ಡೌಟ್ಗಳನ್ನು 10% ಆದರೂ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನೋಟಿಫಿಕೇಷನ್ ಯಾವಾಗಿರುತ್ತೆ, ಎಕ್ಸಾಮ್ಸ್ ಯಾವಾಗ ಬರ್ಬೋದು, ಸೊ ಇದೆಲ್ಲದರ ಮಾಹಿತಿಯನ್ನು ಈ ರೀತಿಯ ವೀಡಿಯೋಸ್ನಲ್ಲಿ ನಿಮಗೆ ಸಿಗುತ್ತೆ. ಇವತ್ತಿನ ವೀಡಿಯೋನ ಸಂಪೂರ್ಣವಾಗಿ ನೋಡಿ. ಆ್ಯಂಡ್ ನೀವು ಅತಿ ಹೆಚ್ಚು ಬಾರಿ ಈ ವೀಕ್ನಲ್ಲಿ ಕೇಳಿರುವಂತಹ ಪ್ರಶ್ನೆ ಯಾವುದಂದರೆ ಕರೆಂಟ್ ಅಫೇರ್ಸ್ನ ವೀಡಿಯೋ ಯಾಕೆ ಅಪ್ಲೋಡ್ ಆಗ್ತಿಲ್ಲ ಅಂತ. ಸೊ ಇದಕ್ಕೆ ರೀಸನನ್ನು ಇವತ್ತಿನ ವೀಡಿಯೋದಲ್ಲಿ ಕೊಟ್ಟಿದ್ದೀನಿ. ವೀಡಿಯೋನ ಎಂಡ್ ತನಕ ನೋಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಮ್ಮನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ. 2019 ಪೊಲೀಸ್ ಇಲಾಖೆ ನೇಮಕಾತಿ. ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಯಾವುದಾದ್ರೂ ಒಂದು ಜಾಬನ್ನು ಅತ್ಯಂತ ಕಡಿಮೆ ಅವಧಿಯಲ್ಲಿ ತಗೊಳ್ತೀನಿ ಅಂದರೆ ಅದು ಪೊಲೀಸ್ ಇಲಾಖೆಯಲ್ಲಿ ಮಾತ್ರ ಸಾಧ್ಯ. ಬೇರೆ ಇಲಾಖೆಗೆ ಕಂಪೇರ್ ಮಾಡಿದ್ರೆ ಪೊಲೀಸ್ ಇಲಾಖೆಯಲ್ಲಿ ಪ್ರೋಸೆಸ್ ತುಂಬ ಫಾಸ್ಟಾಗಿ ನಡೆಯುತ್ತೆ. ಸೊ ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅನ್ನೋರು, ನನಗೆ ತಕ್ಷಣಕ್ಕೆ ಯಾವುದಾದ್ರೂ ಸರ್ಕಾರಿ ಹುದ್ದೆ ಬೇಕು ಅನ್ನೋರು ಪೊಲೀಸ್ ಇಲಾಖೆಯನ್ನು ಟ್ರೈ ಮಾಡಿ. 2019 ಮತ್ತು 20 ಸಾಲಿನಲ್ಲಿ ಈ ವರ್ಷ 4800 ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ತಾರೆ. ಟೋಟಲಾಗಿ 25,000ಕ್ಕಿಂತ ಹೆಚ್ಚು ಹುದ್ದೆ ಖಾಲಿ ಇದೆ. ಬಟ್ ಮುಂದಿನ 3-4 ವರ್ಷಗಳಲ್ಲಿ 8,000-10,000 ಹುದ್ದೆಗಳನ್ನು ತುಂಬುತ್ತಾರೆ. ಸೊ ಪ್ರಸ್ತುತ ಈ ವರ್ಷ 500ಕ್ಕಿಂತ ಹೆಚ್ಚು PSI ಹುದ್ದೆಗಳು ನೇಮಕ ಆಗುತ್ತೆ. ಸಿವಿಲ್ PSI ಆಗ್ಬೋದು, KSRP ಆಗ್ಬೋದು, RSI ಆಗ್ಬೋದು, ಹೀಗೆ ಒಟ್ಟು 500 ಹುದ್ದೆಗಳು ನೇಮಕಾತಿ ಆಗುತ್ತೆ. ಸೊ ಇದನ್ನು ಬಿಟ್ಟರೆ 4,000ಕ್ಕೂ ಹೆಚ್ಚು PC ಹುದ್ದೆಗಳನ್ನು ತುಂಬುತ್ತಾರೆ. ಸಿವಿಲ್ PC, KSRP, KSASF, ಹೀಗೆ 4,000ಕ್ಕಿಂತ ಅಧಿಕ PC ಹುದ್ದೆಗಳ ನೇಮಕಾತಿ ಆಗುತ್ತೆ. ವಾರ್ಡರ್ ಮತ್ತು ಜೈಲರ್ ಪರೀಕ್ಷೆ ಯಾವಾಗ? ಸೊ ಚುನಾವಣಾ ಆಯೋಗ ನೀತಿ ಸಂಹಿತೆಯನ್ನು ಸಡಿಲಗೊಳಿಸಿದ್ರೆ ಮೇ ತಿಂಗಳಲ್ಲಿ ವಾರ್ಡರ್ ಮತ್ತು ಜೈಲರ್ ಪರೀಕ್ಷೆ ಆಗುತ್ತೆ. ಸೊ ಇಲ್ಲವಾದರೆ FDA ಮತ್ತು STA ಪರೀಕ್ಷೆ ಆದ ನಂತರ ವಾರ್ಡರ್ ಪರೀಕ್ಷೆ ನಡೆಯುತ್ತೆ. ಸೊ ವಾರ್ಡರ್ ಪರೀಕ್ಷೆ ಪ್ರೊಸೆಸ್ ಹೇಗಿರುತ್ತೆ ಅಂದರೆ ಮೊದಲಿಗೆ 100 ಅಂಕಗಳ ಪತ್ರಿಕೆ ಇರುತ್ತೆ. ಇದರಲ್ಲಿ 1:5 ರೇಷೋದಲ್ಲಿ ಈ ಪಟ್ಟಿಯನ್ನು ತಗೊಂಡು 1:5 ರೇಷೋದಲ್ಲಿ ದೈಹಿಕ ಪರೀಕ್ಷೆಗೆ ನಿಮಗೆ ಅರ್ಹತೆಯನ್ನು ಕೊಡ್ತಾರೆ. ದೈಹಿಕ ಪರೀಕ್ಷೆಯನ್ನು ಪಾಸ್ ಮಾಡಿದ್ರೆ ಮೆಡಿಕಲ್ ಎಕ್ಸಾಮ್ ಇರುತ್ತೆ. ಮೆಡಿಕಲ್ ಎಕ್ಸಾಮ್ ಪಾಸ್ ಮಾಡಿದ ನಂತರ ಅಂತಿಮ ಪಟ್ಟಿಯನ್ನು ಪ್ರಕಟ ಮಾಡ್ತಾರೆ. ಸೊ ವಾರ್ಡರ್ ಮತ್ತು ಜೈಲರ್ ಪರೀಕ್ಷೆ ಚುನಾವಣಾ ಆಯೋಗ ನೀತಿ ಸಮಿತಿಯನ್ನು ಸಡಿಲಗೊಳಿಸಿದ್ರೆ ಮೇ ತಿಂಗಳಲ್ಲಿ ಮಾಡ್ತಾರೆ, ಇಲ್ಲ ಅಂದರೆ FDA ಮತ್ತು STA ಪರೀಕ್ಷೆ ಆದಮೇಲೆ ಮಾಡ್ತಾರೆ. ಸಿವಿಲ್ PC ದೈಹಿಕ ಪರೀಕ್ಷೆ ಯಾವಾಗ? ಸೊ ಆಲ್ರೆಡಿ ಸಿವಿಲ್ PCಗೆ ಎಕ್ಸಾಮ್ಸ್ ಬರೆದಿದ್ದೀರಾ. ಸೊ ಎಕ್ಸಾಮ್ಸ್ನ ಮೆರಿಟ್ ಪ್ರಕಾರ 1:5 ನಿಮಗೆ ದೈಹಿಕ ಪರೀಕ್ಷೆಗೆ ಅರ್ಹತೆಯನ್ನು ನೀಡ್ತಾರೆ. ಸೊ ಇದು ಯಾವಾಗಿರುತ್ತೆ ಅಂದರೆ, ಸೊ ಇದು ಕೂಡ ಚುನಾವಣಾ ಆಯೋಗದ ನೀತಿ ಸಂಹಿತೆ ಮೇಲೆ ಡಿಪೆಂಡ್ ಆಗಿದೆ. ಚುನಾವಣಾ ಆಯೋಗದವರು ಪರ್ಮಿಷನ್ ಕೊಟ್ಟರೆ ಸದ್ಯದಲ್ಲೇ ಅದನ್ನು ಕರೀತಾರೆ, ಇಲ್ಲ ಅಂದರೆ ಈ ಪ್ರೋಸೆಸ್ ಜೂನ್ ಎಂಡ್ ಅಥವಾ ಜುಲೈ ಮೊದಲನೇ ವಾರಕ್ಕೆ ಹೋಗುತ್ತೆ. ಸೊ ಅಭ್ಯಾಸನ ಈಗಲಿಂದನೇ ಪ್ರಾರಂಭ ಮಾಡಿ. ಆ್ಯಂಡ್ ಸಿವಿಲ್ PC ಮತ್ತು PSI ಪರೀಕ್ಷೆಗಳಿಗೆ ದೈಹಿಕ ಪರೀಕ್ಷೆಗೆ ಹೇಗೆ ಪ್ರಿಪೇರ್ ಆಗಬೇಕು ಎಂಬಂತಹ ವೀಡಿಯೋನ ನಮ್ಮ ಅಕ್ಷರ ಅಕಾಡೆಮಿಲಿದೆ, ಒಂದು ಸಲ ಚೆಕ್ ಮಾಡಿ. KAS ನೋಟಿಫಿಕೇಷನ್ ಯಾವಾಗ? ಸೊ ಪ್ರೆಸೆಂಟ್ಲಿ 98 ಹುದ್ದೆಗಳಿಗೆ ಸರ್ಕಾರ ಅನುಮತಿ ಕೊಟ್ಟಿದೆ. ಇದು ಫೆಬ್ರವರಿ ಮಂತ್ನಲ್ಲೇ ನೋಟಿಫೈ ಆಗಬೇಕಾಗಿತ್ತು, ಬಟ್ ಕೆಲವು ಕಾರಣಗಳಿಂದ ನೋಟಿಫಿಕೇಷನ್ ತಡೆಯಾಗಿದೆ. ಆ್ಯಂಡ್ ಬೇರೆ ಮೂಲಗಳ ಪ್ರಕಾರ ಟೋಟಲಾಗಿ 280-320 ಪೋಸ್ಟನ್ನು ಒಟ್ಟಿಗೆ ಮಾಡಿ ನೋಟಿಫೈ ಮಾಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ ಅಂತ ಹೇಳಿದ್ದಾರೆ. ಸೊ 2019 KAS 1 ಬ್ಯಾಚ್ 100% ನೋಟಿಫೈ ಆಗೇ ಆಗುತ್ತೆ. ಆ್ಯಂಡ್ ಈ KAS ಪರೀಕ್ಷೆಗಳು ನೋಟಿಫೈ ಆಗೋ ತನಕ ಕಾದಿ ಓದುವಂಥ ಪರೀಕ್ಷೆಗಳಲ್ಲ ಇದು. ನೋಟಿಫಿಕೇಷನ್ ಯಾವಾಗಲಾದರೂ ಆಗಲಿ KAS ತಿಳುವಂತಹ ಪಠ್ಯಕ್ರಮವನ್ನು ತಗೊಂಡು ಇಂದಿನಿಂದಲೇ ಅಭ್ಯಾಸ ಮಾಡಿ. SBI ಬ್ಯಾಂಕ್ ನೇಮಕಾತಿ.
ಪ್ರಸ್ತುತ 2000 ಪಿ ಒ ಹುದ್ದೆಗಳಿಗೆ ನೋಟಿಫೈನ ಮಾಡಿದ್ದಾರೆ. ಅದರ ಲಾಸ್ಟ್ ಡೇಟ್ ಕೂಡ ಮುಗಿದಿದೆ. ಸೊ ಇದರ ಪರೀಕ್ಷೆ ಅಂದರೆ ಪ್ರಿಲಿಮ್ಸ್ ಪರೀಕ್ಷೆ, ಮೊದಲ ಹಂತದ ಪರೀಕ್ಷೆ ಯಾವಾಗಿರುತ್ತೆ ಅಂದರೆ June 8, 9, and 15 ಎಸ್ ಪಿ ಐ ಪಿ ಒನ ಪ್ರಥಮ ಹಂತದ ಪರೀಕ್ಷೆ ಇರುತ್ತೆ. ಸೊ ಸದ್ಯದಲ್ಲೇ 3000 ಎಸ್ ಪಿ ಐ ಕ್ಲರ್ಕ್ ಹುದ್ದೆಗಳಿಗೆ ನೋಟಿಫಿಕೇಷನ್ನ ಮಾಡ್ತಾರೆ. ಸೊ ಕಳೆದ 5-6 ದಿನಗಳಿಂದ ಅತಿ ಹೆಚ್ಚು ಬಾರಿ ಕಮೆಂಟ್ ಮಾಡಿರೋ ಪ್ರಶ್ನೆ ಅಂದರೆ, ಸರ್ ಕರೆಂಟ್ ಅಫೇರ್ಸ್ ವೀಡಿಯೋನ ಯಾಕೆ ಅಪ್ಲೋಡ್ ಮಾಡ್ತಿಲ್ಲ ಅಂತ. ಸೊ ನಮಗೆ ಕರೆಂಟ್ ಅಫೇರ್ಸ್ ವೀಡಿಯೋ ಅಪ್ಲೋಡ್ ಮಾಡೋದು ತುಂಬ ದೊಡ್ಡ ಕೆಲಸ ಏನಲ್ಲ. ಬಟ್ ಏನಂದರೆ, ಜೂನ್ ತಿಂಗಳಲ್ಲಿ ಎಫ್ ಡಿ ಎ, ಎಸ್ ಡಿ ಎ, ಕೆ ಪಿ ಟಿ ಸಿ ಎಲ್, ವಾರ್ಡನ್ ಮತ್ತು ಜೈಲರ್ ಎಕ್ಸಾಮ್ಸ್ಗಳು ಸ್ಟಾರ್ಟ್ ಆಗ್ತವೆ. ಸೊ ಈ ಎಕ್ಸಾಮ್ಸ್ಗೆ ನಾವು ಮೊದಲಿಗೆ ಜನ್ರಲ್ ಪೇಪರ್ ಸಿಲೆಬಸ್ನ ಒಂದು ಸಲ ಆದರೂ ಕವರ್ ಮಾಡಿರಬೇಕು. ಸೊ ಈ ಕಾರಣದಿಂದ ಮಾತ್ರ, ಅಂದರೆ ಮೊದಲು ನಾವು ಜನ್ರಲ್ ಪೇಪರ್ನ ಅದರಲ್ಲಿರುವ ಪ್ರಮುಖ ಟಾಪಿಕ್ಗಳನ್ನ ಕವರ್ ಮಾಡಬೇಕು ಅನ್ನೋ ರೀಸನಿಗೋಸ್ಕರ ಮಾತ್ರ ಕರೆಂಟ್ ಅಫೇರ್ಸ್ ವೀಡಿಯೋನ ಸ್ಟಾಪ್ ಮಾಡಿದ್ದೀವಿ. ಅಂದರೆ ಈಗ ಹಿಸ್ಟರಿಯಲ್ಲಿ 10 ಚಾಪ್ಟರ್ ಮುಗಿದಿದೆ, ಸೈನ್ಸಲ್ಲಿ 4 ಚಾಪ್ಟರ್ ಆಗಿದೆ. ಸೊ ಜೂನ್ ಒಳಗೆ ಈ ಪಠ್ಯಕ್ರಮದ ಅತ್ಯಂತ ಪ್ರಮುಖ ಟಾಪಿಕ್ಗಳನ್ನ ಒಂದು ಸಲ ಎಲ್ಲ ವಿಷಯಗಳದ್ದು ಕವರ್ ಮಾಡೋಣ ಅನ್ನೋ ಉದ್ದೇಶದಿಂದ ಮಾತ್ರ ಕರೆಂಟ್ ಅಫೇರ್ಸ್ ವೀಡಿಯೋನ ನಿಲ್ಲಿಸಿದ್ದೀವಿ. ಸೊ ಇನ್ನು ಮುಂದೆ ಜಿ ಕೆ ವೀಡಿಯೋಸ್ಗಳು ಜಾಸ್ತಿ ಅಪ್ಲೋಡ್ ಆಗ್ತವೆ. ಆ್ಯಂಡ್ April 1-30 ಪ್ರಮುಖ ಕರೆಂಟ್ ಅಫೇರ್ಸ್ ಪಾಯಿಂಟ್ಸ್ಗಳನ್ನ 30 April ಒಂದು ವಿಡಿಯೋ ಮಾಡಿ, ಆ ವಿಡಿಯೋ 30-45 ಅವಧಿಯೊಳಗಿರುತ್ತೆ. ಸೊ ಆ ವಿಡಿಯೋದಲ್ಲಿ ಏಪ್ರಿಲ್ ತಿಂಗಳ ಸಂಪೂರ್ಣ ಕರೆಂಟ್ ಅಫೇರ್ಸನ್ನು ನಿಮಗೆ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಜಿ ಕೆ ವಿಷಯನ ಕವರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾತ್ರ ನಾವು ಕರೆಂಟ್ ಅಫೇರ್ಸ್ನ ನಿಲ್ಲಿಸಿದ್ದೀವಿ ಅಷ್ಟೆ. ಸೊ ಒಂದು ಸಲ ಎಲ್ಲ ಸಿಲೆಬಸ್ಸು ಕಂಪ್ಲೀಟ್ ಆದಮೇಲೆ ಪ್ರತಿ ದಿನ ಕರೆಂಟ್ ಅಫೇರ್ಸ್ ವಿಡಿಯೋ ಅಪ್ಲೋಡ್ ಆಗುತ್ತೆ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕೆಲವು ಸಂದೇಹಗಳು ನಿವಾರಣೆ ಆಗಿದೆ ಅಂತ ಅಂದ್ಕೊಳ್ತೇನೆ, ಸ್ಪೆಷಲಿ ಕರೆಂಟ್ ಅಫೇರ್ಸ್ ಬಗ್ಗೆ. ಆ್ಯಂಡ್ ನಿಮಗೆ ಓಪನಾಗಿ ಹೇಳಬೇಕು ಅಂದರೆ, ನಮ್ಮ ಚಾನಲ್ಗೆ ಬರುವಂತಹ ಅರ್ನಿಂಗ್ಸಲ್ಲಿ ಅರ್ಧ ಭಾಗ ಅಂದರೆ ಅತಿ ಹೆಚ್ಚು ಪಾಲು ಕರೆಂಟ್ ಅಫೇರ್ಸಿಂದನೇ ಇರುತ್ತೆ. ಸೊ ನಾವು ಅದನ್ನೇ ಸ್ಟಾಪ್ ಮಾಡಿದ್ದೀವಿ ಅಂದರೆ ನಮ್ಮ ಉದ್ದೇಶ ಒಂದು ಸಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಜಿ ಕೆ ಪೇಪರ್ನ ಕಂಪ್ಲೀಟ್ ಪಠ್ಯಕ್ರಮವನ್ನು ಟಚ್ ಮಾಡೋಣ ಅಂತ ಅಷ್ಟೆ. ಅಂದರೆ ಜಿಯೋಗ್ರಫಿ ಆಗಲಿ, ಹಿಸ್ಟ್ರಿ ಆಗಲಿ, ಕಾನ್ಸ್ಟಿಟ್ಯೂಷನ್ ಆಗಲಿ, ಎಲ್ಲ ಸಬ್ಜೆಕ್ಟಲ್ಲಿರುವಂತಹ ಪ್ರಮುಖ ವಿಷಯಗಳ ವಿಡಿಯೋಗಳು ಆ ಪ್ಲೇಲಿಸ್ಟಲ್ಲಿದ್ದಾಗ ನಿಮಗೆ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಕರೆಂಟ್ ಅಫೇರ್ಸ್ನ ಸ್ಟಾಪ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಅಂದರೆ June 1 ಪ್ರತಿದಿನ ಕೆ ಎಸ್ ಮತ್ತು ಬಾಕಿ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗೋ ರೀತಿ ಇನ್ನೂ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಪ್ರತಿದಿನ ಕರೆಂಟ್ ಅಫೇರ್ಸನ್ನು ಅಪ್ಲೋಡ್ ಮಾಡ್ತೀವಿ. ಅಲ್ಲಿ ತನಕ ಏಪ್ರಿಲ್ ತಿಂಗಳ ಸಂಪೂರ್ಣ ಕರೆಂಟ್ ಅಫೇರ್ಸ್ ಏಪ್ರಿಲ್ ಕೊನೆಯಲ್ಲಿ ಅಂದರೆ April 30 ಅಪ್ಲೋಡ್ ಆಗುತ್ತೆ. ಒಂದು 30-45 ಕಾಲ ಈ ವಿಡಿಯೋ ಇರುತ್ತೆ. ಮೇ ತಿಂಗಳ ಕರೆಂಟ್ ಅಫೇರ್ಸ್ ಕೂಡ ಮೇ ತಿಂಗಳಲ್ಲಿ 2 ಅಂದರೆ May 15 ಮತ್ತು May 30 ಆ ತಿಂಗಳ ಕರೆಂಟ್ ಅಫೇರ್ಸನ್ನು ಅಪ್ಲೋಡ್ ಮಾಡ್ತೀವಿ. ಸೊ ನಮ್ಮ ಚಾನಲ್ ಬಗ್ಗೆ ನಿಮ್ಮ ಫ್ರೆಂಡ್ಸಿಗೂ ತಿಳಿಸ್ಕೊಡಿ. ಮನೆಯಲ್ಲೇ ಕೂತು ಪ್ರಿಪೇರ್ ಆಗ್ತಿರೋರಿಗೆ ನಮ್ಮ ಚಾನಲ್ ವೀಡಿಯೋಸ್ನ ಲಿಂಕನ್ನು ಕಳಿಸಿ. ನಮ್ಮ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ. ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ದರೆ ನಮಗೆ ಮೆಸೇಜ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೋ ಮಚ್.